ಮಂಡ್ಯ ಜಿಲ್ಲಾ ಹಾಲು ಉತ್ಪಾದಕರ ಹೋರಾಟ ಸಮಿತಿ ವತಿಯಿಂದ ಹಾಲು ಉತ್ಪಾದಕರಿಗೆ ಮರಣ ಶಾಸನವಾಗಲಿರುವ ಪ್ರಾದೇಶಿಕ ಸಮಗ್ರ ಆರ್ಥಿಕ ಸಹಭಾಗಿತ್ವ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕದಂತೆ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಹಾಲು ಉತ್ಪಾದಕರ ಬೃಹತ್ ಪ್ರತಿಭಟನಾ ಮೆರವಣಿಗೆಯು ನಗರದ ಸಿಲ್ವರ್ ಜೂಬ್ಲಿ ಪಾರ್ಕ್ನಿಂದ ಡಿಸಿ ಕಚೇರಿಯವರೆಗೆ ನಡೆಯಿತು. ನಂತರ ಜಿಲ್ಲಾಧಿಕಾರಿ ಕಚೇರಿ ಎದುರು ಜಮಾವಣೆಗೊಂಡ ಪ್ರತಿಭಟನಾ ನಿರತರು ಪ್ರಾದೇಶಿಕ ಸಮಗ್ರ ಆರ್ಥಿಕ ಸಹಭಾಗಿತ್ವ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಲು ಮುಂದಾಗಿರುವ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕುಗ್ಗಿ ಆಕ್ರೋಶ ವ್ಯಕ್ತಪಡಿಸಿದರು. ಮಂಡ್ಯ ಜಿಲ್ಲಾ ಹಾಲು ಉತ್ಪಾದಕರ ಹೋರಾಟ ಸಮಿತಿ ಅಧ್ಯಕ್ಷರಾದ ಎಸ್ಸಿ ಮಧುಚಂದನ್ ಮಾತನಾಡಿ, ಕ್ಷೀರೋದ್ಯಮವು ಗ್ರಾಮೀಣ ಪ್ರದೇಶದಲ್ಲಿ ಸುಮಾರು 10 ಕೋಟಿ ಜನರಿಗೆ ಲಾಭದಾಯಕವಾದ ಉದ್ಯೋಗಾವಕಾಶವನ್ನು ಒದಗಿಸುತ್ತಿದೆ. ಮೇಲಿನ ಒಪ್ಪಂದದ ಅನ್ವಯ ನ್ಯೂಜಿಲೆಂಡ್ ಹಾಗೂ ಆಸ್ಟ್ರೇಲಿಯಾಗಳಿಂದ ಹಾಲಿನ ಉತ್ಪನ್ನಗಳನ್ನು ಆಮದು ಮಾಡಿಕೊಂಡಲ್ಲಿ ನಮ್ಮ ರೈತರಿಗೆ ನೀಡುವ ಹಾಲಿನ ಖರೀದಿ ಬೆಲೆಯಲ್ಲಿ ಭಾರಿ ಕುಸಿತ ಉಂಟು ಮಾಡಲಿದೆ. ಇದು ರೈತರ ಆದಾಯವನ್ನು ಅರ್ಧದಷ್ಟು ಕುಂಠಿತಗೊಳಿಸಲಿದೆ. ಆರ್ಸಿಇಪಿ ಒಪ್ಪಂದಕ್ಕೆ ಸಹಿ ಮಾಡಿದರೆ ಐನು ಉದ್ಯಮವನ್ನೇ ನಂಬಿರುವ ರೈತ ಬಾಂಧವರು ನೌಕರ ವರ್ಗ ಸಂಕಷ್ಟಕ್ಕೆ ಸಿಲುಕಲಿದ್ದಾರೆ ಎಂದರು. ಮೊದಲು ಕೂಡ ಹಾಲಿನ ಉತ್ಪನ್ನಗಳನ್ನು ಉಪ ಉತ್ಪನ್ನಗಳನ್ನು ನಾವು ಬೇರೆ ದೇಶದಿಂದ ಆಮದು ಮಾಡ್ಕೊಳ್ತಾ ಇದ್ವಿ. ಆಮದು ಮಾಡಿಕೊಂಡ್ರೆ ಅದಕ್ಕೆ ಸುಂಕ 90% ಸುಂಕ ಹಾಕೋರು ಅಂದರೆ ಟ್ಯಾಕ್ಸ್. ಅದರಿಂದ ಅದ್ರದ್ದು ಒಂದು ಉತ್ಪನ್ನಗಳ ಇದು ಜಾಸ್ತಿ ಇತ್ತು ರೇಟು, ನಮ್ಮ ಜೊತೆ ಕಾಂಪೀಟ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಅದಕ್ಕೆ ನಮ್ಮ ಹಾಲು ಖರ್ಚಾಗ್ತಾ ಇತ್ತು. ಆದರೆ ಈಗ ನವೆಂಬರ್ 4ಕ್ಕೆ ಏನು ಸಹಿ ಮಾಡ್ತಿದ್ದಾರೋ ಆ ಇದರಲ್ಲಿ ಸುಂಕನ ತೆಗೀತಿದ್ದಾರೆ. ಸುಂಕ ತೆಗೆಯೋದ್ರಿಂದ ಏನಾಗುತ್ತೆ ಅಂದರೆ ಹಾಲಿನ ಮತ್ತು ಹಾಲಿನ ಉಪ ಉತ್ಪನ್ನಗಳು ಆಮದಾಗುತ್ತಲ್ಲ ಅದು ನಮ್ದಕ್ಕಿಂತ ಕಮ್ಮಿ ಬೆಲೆಯಲ್ಲಿ ಸಿಕ್ಕುತ್ತದೆ. ಅದರಿಂದ ನಮ್ಮ ಹಾಲಿನ ಬೇಡಿಕೆ ಕಮ್ಮಿ ಆಗುತ್ತೆ. ನೋಡಿ ಹೇಳ್ತಾರೆ, ಇದೇ ರೀತಿ ವಿದೇಶದಿಂದ ಕಾರನ್ನು ಕೂಡ ಆಮದು ಮಾಡ್ಕೊಳ್ತಾರೆ, ಕಾರನ್ನು ಕೂಡ ಆಮದು ಮಾಡ್ಕೊಳ್ತಾರೆ. ಮರ್ಸಿಡಿಸ್ ಬೆನ್ಸ್, ಆಡಿ, ವೋಲ್ವೋ ಅಂತೆಲ್ಲ ಕಾಲ್ ಮಾಡ್ತಾರೆ. ಕಾರಿಗೆ ವಿದೇಶದಿಂದ ಆಮದು ಮಾಡ್ಕೊಳ್ಳುವಂತ ಕಾರಿಗೆ 110% ಸುಂಕ ಇದೆ. ಅಂದ್ರೆ ವಿದೇಶದಿಂದ ಆಮದು ಮಾಡ್ಕೊಳ್ತಾ ಇರಲಿ, ನಮ್ಮ ಉದ್ಯಮದಾರರು ಬದುಕಲಿ ಚೆನ್ನಾಗಿ, ಇಲ್ಲಿ ಇದು ಜಾಬ್ಸ್ ಕ್ರಿಯೇಟ್ ಆಗ್ಲಿ ಅಂತ ಸರ್ಕಾರ 110% ಟ್ಯಾಕ್ಸ್ ಆಗುತ್ತೆ. ಯಾರಿಗೆ ಅದ್ರಿಗೆ ಇದಾಗ್ತಾ ಇದೆ? ಉದ್ಯಮಿಗಳಿಗೆ ಇದಾಗ್ತಾ ಇದೆ. ಆದ್ರೆ ನಮ್ಮ ಭಾರತದ ಹಾಲಾಗ್ತಾ ಇದ್ರಲ್ಲ 10 ಕೋಟಿ ರೈತರು, ಅವ್ರಿಗೆ ಯಾಕೆ ಈ ಮೋಸ? ಇದು ಕೇಂದ್ರ ಸರ್ಕಾರ ಮಾಡ್ತಾ ಇರುವಂತ ಒಂದು ಅತ್ಯಂತ ದೊಡ್ಡ ಮೋಸ ರೈತರಿಗೆ. ನೇತೃತ್ವವನ್ನು ಕಾರಸವಾಡಿ ಮಹಾದೇವು, ಕೃಷ್ಣೇಗೌಡ, ಶಿವಲಿಂಗಯ್ಯ, ಲಕ್ಷ್ಮೀನಾರಾಯಣ್, ವರಲಕ್ಷ್ಮಿ, ಸುಧಾ, ಶಿವರಾಜು ವಹಿಸಿದ್ದರು.